ಎಸ್ ವೀಕ್ಷಕರೇ, ನಾನೀಗ ತುಮಕೂರಿನಲ್ಲಿದ್ದೇನೆ. ಏನು ಹೇಮಾವತಿ ಲಿಂಕ್ ಕೆನಲ್ ಏನೋ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ ತುಮಕೂರಿನಾದ್ಯಂತ ಒಂದು ಬೃಹತ್ ಪ್ರತಿಭಟನೆ ನಡೆಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಸಂಘ ಸಂಸ್ಥೆಗಳು ಭಾಗವಹಿಸಿದ್ವು, ನಾನಾ ಸಂಘಟನೆಗಳು ಭಾಗವಹಿಸಿದ್ವು. ಸೊ ಏನು ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಮಠಾಧೀಶರು ಹಾಗೇನೆ ಆಟೋ ಹಾಗೇನೆ ಆಟೋ ಮಾಲೀಕರ ಹಾಗೆ ಚಾಲಕರ ಸಂಘದವ್ರು ಇರ್ಬೋದು, ಹಾಗೆ ವಿವಿಧ ಏನೋ ಗಿರವಿ ಅಂಗಡಿ ಹಾಗೇನೆ ಏನು ಜ್ಯುವೆಲರಿ ಶಾಪ್ ಹಾಗೇನೆ ಹೋಟೆಲ್ಗಳ ಮಾಲೀಕರ ಸಂಘದವ್ರು ಇರ್ಬೋದು, ನಾನಾ ಸಂಘಟನೆಗಳು ಭಾಗವಹಿಸಿದ್ವು. ಆದರೆ ಎಲ್ಲರ ಏನು ಒತ್ತಾಸೆ ಅಥವಾ ಒಂದು ಹೋರಾಟದ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಏನು ತಮ್ಮ ಜಿಲ್ಲೆಯ ನೀರನ್ನು ಯಾವುದೇ ಕಾರಣಕ್ಕೂ ಹೇಮಾವತಿಯ ನೀರನ್ನು ಪಕ್ಕದ ಜಿಲ್ಲೆಗೆ ಬಿಟ್ಟುಕೊಡೋಕೆ ಆಗಲ್ಲ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಹೋರಾಟ ಮುಗಿದ ಬಳಿಕ ನಾನೀಗ ಒಂದಷ್ಟು ಜನ ಸಾರ್ವಜನಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ ಈ ಹೋರಾಟದ ಬಗ್ಗೆ ಅವ್ರಿಗೆ ಗೊತ್ತಾ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜು ಅಂತ. ರಾಜು ಅಂತ, ಓಕೆ ಸರ್. ಈಗಾಗಲೇ ಒಂದು ಪ್ರತಿಭಟನೆ ನಡೀತು, ನಿಮ್ಮ ಇದೇ ಸರ್ಕಲ್ ನಿಂದ, ಟೌನ್ ಹಾಲ್ ಸರ್ಕಲ್ ನಿಂದ ನಡೀತು. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ಈ ಪ್ರತಿಭಟನೆ ಬಗ್ಗೆ ಗೊತ್ತಾ? ಪ್ರತಿಭಟನೆ ಅಂದ್ರೆ ನಾವು ಬೆಳಗ್ಗೆ ಪ್ರತಿಭಟನೆ ಹಾಜರಾಗಿದ್ವು ಖಂಡಿತ. ಆದ್ರೆ ನಮ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನೀರ್ ಕೊಡೋದಂತ ಸೂಕ್ತ ಅಲ್ಲಪ್ಪ. ಯಾಕೆಂದ್ರೆ ನಮ್ಗೆ ನೀರಿಲ್ಲ, ನಾವು ಬೇರೆ ಕೊಡೋಕಂತ ಮಾಗಡಿ ರಾಮಮೂರ್ತಿ ಜಿಲ್ಲೆಗೆ ಹೊರತಕ್ಕಂತೂ ಅದು ನಾವು ವಿರೋಧನೆ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ. ವಿಚಾರವಾಗಿ ವಿರೋಧ ಇದೆ ಅಂದ್ರೆ ಸರ್, ಈಗ ನಿಮ್ಮ ಜಿಲ್ಲೆಗೆ ಅಂತಂದ್ರೆ ರೈತರಿಗಿರ್ಬಹುದು ಅಥವಾ ಎಸ್ ನಾನಾ ಉಪಯೋಗಗಳಿಗಿರ್ಬಹುದು ವೈಯಕ್ತಿಕವಾಗಿ, ವ್ಯಾವಸಾಯಿಕವಾಗಿ ಮುಖ್ಯವಾಗಿ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ನಿಮಗೆ ನೀರು ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಜಿಲ್ಲೆಯವರ ವಾದ. ಸೊ ಏನ್ ಹೇಳ್ತೀರಾ ಒಟ್ಟಾರೆ? ಖಂಡಿತ, ನಮ್ ಜಿಲ್ಲೆಗೆ ವ್ಯವಸಾಯ ಕುಡಿಯಕ್ಕೆ ಪ್ರತಿಯೊಂದು ಅದೇ ಸೂಕ್ತ ಆಗಿರೋ ದೆಸೆಯಿಂದ ಬೇರೆ ಇಲ್ಲದೆ ಯಥೇಚ್ಛವಾಗಿದ್ದೀರಿ. ಬೇರೆ ಜಿಲ್ಲೆಗೆ ಮಾಗಡಿ ರಾಮವ್ರು ಕೊಡಕ್ಕೆ ಏನು ಅಭ್ಯಂತರ ಇರಲ್ಲ. ಸೊ ನಮ್ಗೆ ನೀರು ಇಟ್ಕೊಂಡು ನಮ್ಗೆ ಊಟಕ್ಕೆ ಊಟ ಇಲ್ಲ ಅಂದ್ರೆ ಬೇರೆ ಊಟ ಇಕ್ಕ ಸಾಧ್ಯನಾ? ಹಂಗಾಕು ಕಂಡ ಐತೆ, ದಯಮಾಡಿ ಇದಕ್ಕೆ ವಿರೋಧವೇ ನಮ್ದೆಲ್ಲ. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತಾರೆ? ಸರ್ಕಾರಕ್ಕೆ ಏನಿಲ್ಲ, ಇದು ಸಿದ್ದರಾಮಯ್ಯನವ್ರು ಇದು ತಾಂಡ್ರವ್ ತಪ್ಪು ನಿರ್ಧಾರ ಕೈ ಬಿಡ್ಬೇಕು ಅಂತ ನಮ್ಮ ನಿರ್ಧಾರ. ಸೊ ಈಗ ನೀರಾವರಿಗೆ ಏನು ಹೆಚ್ಚಾಗಿ ಅವಲಂಬಿತವಾಗಿರುವಂತವರು ಹಾಗೇನೆ ಏನು ತುಮಕೂರಿನ ಪ್ರದೇಶಗಳನ್ನ ನೋಡಕ್ ಹೋದ್ರೆ ಈ ಹೇಮಾವತಿ ನೀರನ್ನೇ ಅವಲಂಬಿತರು ಆಗಿರುವಂತವ್ರು ಇದಾರೆ. ಈಗಾಗಲೇ ನೀರಿನ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ, ಹೇಗೆ ಎದುರಿಸ್ತಾ ಇದಾರೆ ಸರ್? ಇನ್ನೊಂದು ನೀರಿನ ಇರ್ಬೋದು, ನಮ್ ತುಮಕೂರು ಜಿಲ್ಲೆ ಜನಾಂಗಕ್ಕೆ ಕುಡಿಯುವ ನೀರು ಇರ್ಬೋದು, ಇದು ವ್ಯವಸಾಯಕ್ಕೆ ಇರ್ಬೋದು, ಪ್ರತಿಯೊಂದಕ್ಕೂ ನೀರಿನ ಅವಶ್ಯಕತೆ ಬೇಕೇ ಬೇಕಲ್ವಾ? ಹಂಗಾಗಿ ಇವಾಗ ನಮ್ಗೆ ಯಾವ್ದಕ್ಕೂ ಅಡ್ಕಲ್ಲ ಅಂತಂದ್ರೆ ಬೇರೆ ಜಿಲ್ಲೆ, ಇಲ್ಲೇನಾದ್ರೆ ಯಥೇಚ್ಛವಾಗಿ ಇದ್ದಿದ್ರೆ ಬೇರೆ ಜಿಲ್ಲೆಗೆ ಬಿಡ್ಬೋದಾಯ್ತು. ಇಲ್ಲೇ ನಮ್ಗೆ ಇಲ್ಲ ಅಂದ್ಮೇಲೆ ಇನ್ನ ಬೇರೆ ಜಿಲ್ಲೆ ಬಿಡಕ್ ಸಾಧ್ಯವಿಲ್ಲ. ಇದನ್ನ ಸರ್ಕಾರ ವಿರೋಧವಾಗಿ ಖಂಡಿಸಿ. ಸರ್, ನೀವೇನ್ ಹೇಳ್ತೀರಾ ಈ ಒಂದು ಪ್ರತಿಭಟನೆ ವಿಚಾರವಾಗಿ? ಹೇಮಾವತಿ ನೀರು ತುಮಕೂರಿಗೆ ಬೇಕು ಅಂದ್ರೆ ತುಮಕೂರಿನ ಜಿಲ್ಲೆ ಜನಕ್ಕೆ ಬೇಕು, ಬಿಟ್ಕೊಡಕ್ ಆಗಲ್ಲ ಅನ್ನುವಂತ ವಿಚಾರವಾಗಿ? ನಂದು ಸಹ ವಿರೋಧ ಮಾಡ್ತೀನಿ. ಇದು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ, ನಮ್ಮ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಏನು ಯೂಸ್ ಇಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ಬುದ್ಧಿ ಸ್ವಲ್ಪ ಬುದ್ಧಿ ಬೇಡವಾ? ಈಗ ನಮ್ಗೆ ಹೊಟ್ಟೆ ಎಸಿತಾ ಇತ್ತು, ನಮ್ಗೆ ಇಲ್ಲ ಅಂದ್ರೆ ಇನ್ನು ಬೇರೆಯವ್ರಿಗೆ ನಾವು ಊಟ ಎಲ್ಲಿಂದ ಇಕ್ಕಾನ? ಅದಕ್ಕೆ ನಾನು ಸಹ ಇದನ್ನ ವಿರೋಧಿಸ್ತೀನಿ. ಇದು ಸರ್ಕಾರಕ್ಕೆ ಒಂಥರ ಧಿಕ್ಕಾರ, ನಮ್ಗೆ ಧಿಕ್ಕಾರ. ಸೊ ಈಗ ವಿವಿಧ ಸಂಘಟನೆಗಳು ಭಾಗವಹಿಸಿದ್ವು. ಸೊ ಬಂದ್ ಒಂದ್ ರೀತಿಯಲ್ಲಿ ಆದ್ರೆ ಅಂದ್ರೆ ಒಂದಷ್ಟು ಪ್ರತಿಭಟನೆಗಳು ನಡೆದ್ರೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಯ್ತು. ಅಲ್ಲಲ್ಲಿ ಏನು ಸರ್ವೇ ಸಾಮಾನ್ಯವಾಗಿ ಓಡಾಟ ಇರಬಹುದು ಅಥವಾ ಅಂಗಡಿ ಮುಂಗಟಗಳು ತೆರೆದಿರುವಂತ ಕಂಡು ಬಂತು. ಅದ್ರ ಕೂಡ ಒಂದ್ ರೇಂಜ್ ಅಲ್ಲಿ ಒಂದು ಬಂದ್ ಯಶಸ್ವಿ ಅಂತಾನೆ ಹೇಳ್ಬಹುದು. ಬಟ್ ಒಂದಷ್ಟು ಜನಕ್ಕೆ ವಿಷಯಗಳೇ ಗೊತ್ತಿಲ್ಲ ಅಂದ್ರೆ ಬಂದ್ ಆಗ್ತಾ ಇದೆ ಅನ್ನುವಂತ ವಿಚಾರ, ಅಥವಾ ಬಂದ್ ಆಗಿದ್ರು ಕೂಡ ಯಾಕೆ ಆಗಿದೆ ಅನ್ನುವಂತ ವಿಚಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜನಕ್ಕೆ ಅಂದ್ರೆ ಜಿಲ್ಲೆ ಜನಕ್ಕೆ ಅರಿವಿಲ್ವಾ ಅಂತ? ಜಿಲ್ಲೆ ಜನಕ್ಕೆ ಕೆಲವು ಅರಿವಿದೆ, ಆದ್ರೆ ಕೆಲವರು ಸಡನ್ ಆಗಿ ಇದ ಬಂದು ಘೋಷಣೆ ಮಾಡಿರೋದಕ್ಕೆ ಅವರಿಗೆ ಕೆಲವರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ನನಗೆ ವಿರೋಧ. ಇದು ನಮಗೆ ನೀರ್ ಬೇಕು. ಆಮೇಲೆ ಅವ್ರು ಹೋಗಿ ಅಂತ ಫೈಟ್ ಮಾಡೋರ ಅಲ್ಲಿ ಮಾಡ್ಲಿ, ಇಲ್ಲಿ ತುಮಕೂರಿಗೆ ಬಂದು ಮಾಡೋದಲ್ಲ, ಅಲ್ಲಿ ಹಾಸನಕ್ಕೆ ಹೋಗಿ ಮಾಡಿ, ಇಲ್ಲಿ ಬಂದು ಮಾಡೋದು ಇದು ಸರಿ ಇಲ್ಲ. ಸರ್ಕಾರಕ್ಕೆ ಬೇಡಿಕೆ ಇಡ್ಲಿ, ಹಾಸನಕ್ಕೆ ಹೋಗಿ ಅಲ್ಲಿ ಫೈಟ್ ಮಾಡ್ಲಿ, ತುಮಕೂರಿಗೆ ಬಂದಿರೋ ಸರಿ ಇಲ್ಲ, ವಿರೋಧ. ಸರ್ ನಮಸ್ತೆ. ಮೊದಲೇದಾಗಿ ಇವತ್ತು ಪ್ರತಿಭಟನೆ ನಡೀತು ನೀರಿಗಾಗಿ ಹೋರಾಟ. ಸೊ ಈ ಯೋಜನೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಖಂಡಿತವಾಗೂ ನಾವು ಹೋರಾಟ ನಿಲ್ಸಲ್ಲ. ತುಮಕೂರು ಜಿಲ್ಲೆನ ಯಾವಾಗ್ಲೂ ಕೂಡ ನೀರಾವರಿ ಅಂತ ಬಂದಾಗ ಎಲ್ಲಾರು ತೊಂದರೆ ಕೊಟ್ಕೊಂಡು ಬರ್ತಿದ್ದಾರೆ. ನಾವು ಈ ಹೋರಾಟವನ್ನ ಉಗ್ರವಾಗಿ ರಾಜಕಾರಣಿಗಳಿಂದ ಹಿಡಿದು ಎಲ್ಲರು, ಈಗ ನಮ್ಮ ಸುರೇಶ್ ಗೌಡರು ಅಧ್ಯಕ್ಷತೆಯಲ್ಲಿ ನಡೆದಿದೆ, ಸುರೇಶ್ ಗೌಡರು ಮುಂದಾಳತ್ವ ವಹಿಸಿರೋ ಅಂದ್ರೆ ಈ ಒಂದು ಪ್ರತಿಭಟನೆ ತುಂಬಾ ನಾವು ದೊಡ್ಡದ ಮಟ್ಟದಲ್ಲಿ ಮಾಡ್ತೀವಿ. ಆಮೇಲೆ ಈಗ ನಮ್ಗೆ ಒಳ್ಳೆ ಕೆಲಸಗಾರರು ಎಂ ಪಿ ಆಗಿ ಗೆದ್ದಿದ್ದಾರೆ, ಸೋಮಣ್ಣ ಸಾಹೇಬ್ರಿಗೂ ಗಮನಕ್ಕೂ ನಾವು ತರ್ತೀವಿ. ಈಗ ಅವರು ಡೆಲ್ಲಿಲಿ ಇದ್ದಾರೆ, ಹಂಗಾಗಿ ಅವ್ರ ಗಮನಕ್ಕೂ ಆಲ್ರೆಡಿ ಹೋಗಿದೆ, ಅವರು ಸುಮ್ಮನೆ ಬಿಡಲ್ಲ. ಈಗ ನಮ್ಗೆ ಒಳ್ಳೆ ಎಂ ಪಿ ಸಿಕ್ಕಿದ್ದಾರೆ,
ಸೊ ಹಂಗಾಗಿ ನಾವು ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಗಮನಕ್ಕೂ ಕೂಡ ತಂದು ನಮ್ಮ ಹೋರಾಟ ಈಗ ಕುಣಿಗಲ್ ರಾಮನಗರದಿಂದ ಹಿಡಿದು ನಾವು ತುಮಕೂರುವರೆಗೂ ಎಷ್ಟು ಹಳ್ಳಿಗಳು ಬರುತ್ತೆ, ರೈತರುಗಳಿಗೆ ಎಷ್ಟು ಕಷ್ಟ ಆಗ್ತಿದೆ, ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ. ನಮ್ಗೆ ಈಗ ನಿನ್ನೆ ಮೊನ್ನೆ ಮಳೆ ಬಂದಿದೆ ಸರ್, ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿತ್ತು ಈಗ 2 ತಿಂಗಳಿಂದ ಕಡೆ. ಸೊ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಎಲ್ಲ ಕಡೆ ನಮಗೆ. ತುಮಕೂರು ಜಿಲ್ಲೆನ ಯಾವಾಗಲೂ ಕೂಡ ನಮಗೆ ನೀರಿಗೆ ತೊಂದರೆ ಕೊಡ್ತಿದ್ದಾರೆ. ಯಾರು ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ರಾಜಕಾರಣಿಗಳು ನಾನು ಯಾರನ್ನು ಬೈಯಕ್ಕೆ ಹೋಗಲ್ಲ. ಯಾವ ಸರ್ಕಾರ ಇಲ್ಲಿ ರನ್ನಿಂಗ್ ಇರುತ್ತೆ ಆ ಸರ್ಕಾರದ ಮೇಲೆ ಜನಕ್ಕೆ ಮೆಸೇಜ್ ಪಾಸ್ ಆಗುತ್ತೆ. ಆ ಸರ್ಕಾರಗಳು ಯಾಕೆ ಈ ತರ ನಮ್ಮನ್ನ ಮಲತಾಯಿ ಧೋರಣೆ ಮಾಡಬೇಕು? ಇದನ್ನ ಮಾಡಬಾರ್ದು. ಖಂಡಿತವಾಗೂ ನಾವು ಉಗ್ರವಾದಂತ ಹೋರಾಟಗಳನ್ನ ಮಾಡ್ತೀವಿ. ತುಮಕೂರು ಜಿಲ್ಲೆ ಜನ ಸುಮ್ಮನೆ ಕೂತಿದ್ದಾರೆ ಅನ್ಕೊಂಡಿದ್ದಾರೆ. ನಾವು ಹೋಮ್ ಮಿನಿಸ್ಟರ್ ಗಮನಕ್ಕೆ ಈಗ ಆಲ್ರೆಡಿ ಅವ್ರ ಮನೆ ಮುಂದೆ ಹೋಗಿ ನಾವು ಉಗ್ರವಾದಂತ ಹೋರಾಟ ಮಾಡಿದೀವಿ. ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರಿಗೂ ಕೂಡ ಎಲ್ಲ ತರದ ಭೌಗೋಳಿಕವಾದಂತ ಒಂದು ಹಿನ್ನೆಲೆ ಗೊತ್ತಿದೆ ಅವ್ರಿಗೆ, ಪರಮೇಶ್ವರ್ ಸಾಹೇಬ್ರಿಗೆ ಗೊತ್ತಿದೆ. ಅವ್ರು ಯಾಕೆ ಸುಮ್ಮನಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈ ತರ ಮಾಡಿ 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 ನಾಳೆ ಏನಾಗಿದೆ? ಎಂ ಪಿ ಲ್ ಸೋತ್ರು, ಡಿ ಕೆ ಸುರೇಶ್ ಸೋತ್ರು. ಯಾಕೆ ಈ ತರ ಒಂದು ಧೋರಣೆಗಳಿದೆಯಾ? ದುರಹಂಕಾರದ ಮಾತುಗಳು. ಸಾರ್ವಜನಿಕವಾಗಿ ಏನ್ ಮಾತಾಡ್ಬೇಕು, ಏನು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಮಾಡಲ್ಲ. ಯಾವ್ದೋ ಒಂದು ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡ್ರೆ ಅದು ಯಾರಿಗೂ ಶಾಶ್ವತವಲ್ಲ ಸರ್. ನಿಮ್ಮ ಸರ್ಕಾರ ಇರೋವರೆಗೂ ಈ ಯೋಜನೆಗಳನ್ನ ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ. ನಾನು ರಾಜಕೀಯವಾಗಿ ವಿರುದ್ಧವಾಗಿ ಮಾತಾಡ್ತಿಲ್ಲ, ನೀವು ಸ್ವಾಭಾವಿಕವಾಗಿರುವಂತ ವಿಚಾರಗಳನ್ನ ನಾನು ಮಾತಾಡ್ತಿದ್ದೀನಿ. ನೀವೇನು ಇವತ್ತು ಯೋಜನೆಗಳನ್ನ ಇಟ್ಕೊಂಡು ಎಂ ಪಿ ಗೆಲ್ತದೆ ಅಂತ ಬಂದ್ರೆ ಎಲ್ಲಿ ಗೆದ್ರು? ಸೋಮಣ್ಣ ಸಾಹೇಬ್ರು ಯಾಕೆ ಗೆದ್ರು? 176,000 ಲೀಡಲ್ ಗೆದ್ದಿದ್ದಾರೆ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಇಂಥವನ್ನ ಕೈ ಬಿಡಿ. ಸಾರ್ವಜನಿಕವಾಗಿ ತುಮಕೂರನ್ನ ಮಲತಾಯಿ ಧೋರಣೆ ಮಾಡಬೇಡಿ. ಒಳ್ಳೆ ಇಂಡಸ್ಟ್ರಿಗಳಾಗಿದೆ, ರೈತರಿಗೆ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ, ಆಮೇಲೆ ಸಾಲದ ಹೊರೆಯಲ್ಲಿ ಸಿಲುಕಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯ ರೈತರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ. ಇಂಥ ಒಂದು ಏನಾದರೂ ಇಂಥ ಘಟನೆಗಳಿಗೆ ನೀವೇನಾದರೂ ತುಂಬ ಸಪೋರ್ಟ್ ಮಾಡಿದರೆ, ನಮ್ಮ ನೀರಾವರಿ ಯೋಜನೆಗಳಿಗೆ ಏನಾದ್ರು ತೊಂದರೆ ಕೊಟ್ಟರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇಡೀ ತುಮಕೂರು ಜಿಲ್ಲೆ ಜನ, ರೈತರಿಂದ ಹಿಡಿದು ಒಬ್ಬ ವ್ಯಾಪಾರಸ್ಥರಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ನಾವು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕೋಂಥ ಕೆಲಸಗಳನ್ನ ಮಾಡ್ತೀವಿ. ಸುರೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಇದು ನಡೀತದೆ. ಸುರೇಶ್ ಗೌಡರು ತಲೆ ಕೆಡಿಸ್ಕೊಂಡ್ರೆ ಇದನ್ನ ಅವರು ಸುಮ್ಮನೆ ಬಿಡಲ್ಲ. ಈಗ ಆಲ್ರೆಡಿ ಸೋಮಣ್ಣ ಸಾಹೇಬರು ಮೆಸೇಜ್ ಕೊಟ್ಟಿದ್ದೀವಿ ನಾವು. ಸೋಮಣ್ಣ ಸಾಹೇಬರು ಕೂಡ ನಮಗೆ ಒಂದು ಅವರ ಒಂದು ಅನುಮತಿ ಪಡೆದು ನಾವೀಗ ಕೆಲಸ ಮಾಡೋಕ್ಕೆ ಮುಂದೆ ಹೋಗ್ತಿದ್ದೀವಿ. ಈಗ ಒಂದು 2 ದಿನ ನಾವು ಸುಂದಿರ್ತೀವಿ. ಇವ್ರು ಏನು ನಿರ್ಧಾರ ತಾಂತಾರೆ ಸರ್ಕಾರ, ಅದ್ರ ಮೇಲೆ ನಿಂತಿದೆ ಸರ್. ದಯವಿಟ್ಟು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆ ಸರ್. ಎಸ್ ಸರ್, ಇನ್ನು ಈ ಹೇಮಾವತಿ ನೀರು ಎಷ್ಟು ಮಟ್ಟಿಗೆ ಅವಶ್ಯಕ ಅಂತ, ಯಾಕೆಂದ್ರೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇಷ್ಟೊಂದು ಹೋರಾಟಗಳು ಕೂಡ ನಡೀತಾ ಇರುವಂತದ್ದು. 25 TMC ನೀರು ಏನು ನಮಗೆ ಅಂದ್ರೆ ನಮಗ್ ಬರ್ಬೇಕಾಗಿದ್ದು ಅದೇ ಬರ್ತಾ ಇಲ್ಲ. ಸೊ ಅದೇ ನಮ್ಗೆ ಸಾಕಾಗ್ತಾ ಇಲ್ಲ ನೀರು, ಈಗಿರುವಂತ ನೀರು. ಸೊ ನೀರಿನ ಕೊರತೆ ಇದೆ ಅನ್ನುವಂಥದ್ದು ಹೆಚ್ಚಿನ ಜನರ ಒಂದು ವಾದ ಆಗಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಸರ್. ಈಗ ನಮ್ಗೆ ರೈತರಿಗೆ ತೋಟಕ್ಕಲ್ಲ ಸರ್, ಕುಡಿಯೋ ನೀರಿಗೆ ಸಾಕಾಗ್ತಾ ಇಲ್ಲ. ನೀವು 2 ತಿಂಗಳ ಹಿಂದೆ ಕುಡಿಯೋ ನೀರಿಗೆ ನಾವು 400 ರೂಪಾಯಿ ಒಂದು ಹನುಮಂತಪುರದಲ್ಲಿ 400 ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ್ ಹೊಡ್ಸ್ಕೋಬೇಕಾಗಿದೆ. ಎಷ್ಟು ಜನ 400 ಕೊಟ್ಟು ಹೊಡ್ಸ್ಕೊಳಕ್ ಸಾಧ್ಯ ಇದೆ ಸರ್? ರೈತರು, ದಿನಗೂಲಿಗೆ ನೌಕರರು, ಕೆಲಸಕ್ಕೆ ಹೋಗೋಂಥವ್ರು, ಎಷ್ಟು ಜನ ದುಡ್ಡು ಕೊಟ್ಟು ನೀರು ಹೊಡಿಸ್ತಾರೆ? ಅಟ್ಲೀಸ್ಟ್ ಮೂಲಭೂತ ಸೌಕರ್ಯನೇ ಕೊಡೋಕ್ಕಾಗದಂಥ ಸರ್ಕಾರಗಳು ಜನಕ್ಕೆ ಇನ್ನೇನು ಅವರ ಹಿತನ ಕಾಪಾಡುತ್ತೆ ಸರ್? ಸೊ ಹಂಗಾಗಿ ದಯವಿಟ್ಟು ಕುಡಿಯೋ ನೀರಿಗೆ ಇವರು ತೊಂದರೆ ಆಗ ನಮಗೆ ಮೇಯ್ನ್ ಸಮಸ್ಯೆ ಆಗ್ತಾ ಇರೋದು ಕುಡಿಯೋ ನೀರಿಗೆ. ಶುದ್ಧವಾದಂಥ ಕುಡಿಯೋ ನೀರು ತುಮಕೂರು ಜಿಲ್ಲೆಯಾದ್ಯಂತ ತುಮಕೂರು ಜಿಲ್ಲೆಯ ಜನತೆಗೆ ಸಿಗ್ತಾ ಇಲ್ಲ ಸರ್. ಸರ್ಕಾರ ಇದನ್ನ ಅರ್ಥ ಮಾಡ್ಕೊಂಬ ಯಾರನ್ನು ನಾವು ದೂಷಿಸುತ್ತಿರಲ್ಲ ಸರ್. ಇದು ಸರ್ಕಾರದ ಕರ್ತವ್ಯ ಸರ್. ಸಾರ್ವಜನಿಕರಿಗೆ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಕಾರ್ಯಕ್ರಮಗಳನ್ನ ಸರ್ ಯಾವುದೇ ಸರ್ಕಾರ ಮಾಡಬಾರ್ದು ಸರ್. ಇವ್ರ ಸರ್ಕಾರ ಇದೆ ಅಂತ ನಾನು ಹೇಳ್ತಿಲ್ಲ ಸರ್. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸಗಾರರು, ಅವ್ರಿಗೆಲ್ಲ ಗೊತ್ತಿದೆ. ಇಲ್ಲಿ ತುಮಕೂರು ಸ್ವಲ್ಪ ಚುರುಕಾಗ್ಬೇಕು ಸರ್. ಕೆಲಸ ಸರ್ಕಾರಿ ನೌಕರರು ಕೆಲಸ ಮಾಡ್ತಿಲ್ಲ. ಯಾವ ಕೆಲಸ ಕಾರ್ಯಗಳು ಈಗ ಮೊನ್ನೆ ಓದ್ DC ಬಂದಿದ್ರು, ಅವ್ರು ಕೆಲಸಗಾರರಲ್ಲ ಸರ್. ಅವ್ರಿಗೆ ಭೌಗೋಳಿಕವಾಗಿ ಏನು ಕೆಲಸನೇ ಗೊತ್ತಿಲ್ಲ. ಅಂಥವ್ರನ್ನ ತಂದು ತುಮಕೂರಿಗೆ ಹಾಕಿರೋ, ಇನ್ನು DC ಕಚೇರಿಗೆ ಹೋಗಿ ಕಲ್ಲಲ್ಲಿ ಹೊಡೆಯೋದು ಅಷ್ಟೇ ಬಾಕಿ ಇತ್ತು ಸರ್. ಈಗ ಯಾರೋ ಮೇಡಮ್ ಒಬ್ರು ಬಂದಿದ್ದಾರೆ, ಅವ್ರು ಭೌಗೋಳಿಕವಾಗಿ ಇನ್ನೂ ಏನು ಅದು ಗೊತ್ತೇ ಇಲ್ಲ. ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಏನಂತ ಮಾತಾಡ್ಸೋದು ಸರ್? ಸೊ ಹಂಗಾಗಿ ಸರ್ಕಾರಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಸಾರ್ವಜನಿಕರು ದಂಗೆ ಇದ್ರೆ ಈಗ ಏನಾಗಿದೆ, ಎಷ್ಟು ಜನ ಏನೇನು ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗ್ತಿದೆ. ಆದರೆ ರಾಜಕೀಯವಾಗಿ ಬದಲಾವಣೆ ಆಗಬೇಕು ಅಂದರೆ ಇವರೇ ಕಾರಣ ಆಗ್ತಾರೆ. ಸಾರ್ವಜನಿಕರು ರೊಚ್ಚಿಗೆ ದಳೋದಕ್ಕಿಂತ ಮುಂಚೆ ನೀರಾವರಿ ಯೋಜನೆಗಳನ್ನ ನಮಗೆ ತೊಂದರೆ ಕೊಡಬಾರ್ದು. ತುಮಕೂರು ಜಿಲ್ಲೆಗೆ ನಮಗೆ ಬೇಕಾದಷ್ಟು ನೀರನ್ನ ಏನಿದೆ ಸರ್ಕಾರದ ಆದೇಶ ಇದೆ ಆ ನೀರನ್ನ ಕೊಡಬೇಕು. ಉಗ್ರವಾದ ಅಂತ ಹೋರಾಟ ಮಾಡ್ತೀವಿ. ಎಲ್ಲರೂ ಸೇರಿ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಸರ್. ಓಕೆ ಸರ್, ಈಗ ಒಂದು ಕಡೆ ನಿಮಗೆ ಏನು ತುಮಕೂರಿನ ಜಿಲ್ಲೆ ಜನಕ್ಕೆ ನೀರು ಸಾಲ್ತಾ ಇಲ್ಲ ಅನ್ನುವಂಥದ್ದು,
ಇನ್ನೊಂದು ಕಡೆ ಅವ್ರಿಗೂ ಕೂಡ ಅಷ್ಟೇ ಅವಶ್ಯಕತೆ ಇರೋದು ಅಂದ್ರೆ ರಾಮನಗರ ಜಿಲ್ಲೆಗೆ. ಸೊ ಈ ವಿಚಾರವನ್ನು ಯಾವ ರೀತಿ ಬಗೆಹರಿಸಬಹುದು, ಯಾವ ರೀತಿ ಬಗೆಹರಿಸಬೇಕು ಅಂತ ಅಂತೀರಾ ಸರ್ಕಾರ? ಸರ್ಕಾರ ಮುಂದೆ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಸರ್. ಸರ್ಕಾರ ಮಧ್ಯಪ್ರವೇಶ ಮಾಡಿದ್ರೆ ಕಾನೂನುಬದ್ಧವಾಗಿ ನಮ್ಮ ತುಮಕೂರಿಗೆ ಏನ್ ನೀರು ಬರಬೇಕು ಅನ್ನೋದು ಏನಿದೆ ಆ ಪ್ರಕಾರ ಅವ್ರು ನೀರು ಕೊಟ್ಟರೆ ಸಾಕಾಗುತ್ತೆ ಸರ್. ನಮಗೆ ಅವರಿಗೆ ಕೊಡಬೇಡಿ, ಅವರಿಗೆ ಕಟ್ ಮಾಡಿ ನಮಗೆ ಕೊಡಿ ಅಂತ ನಾವೆಲ್ಲೂ ಕೇಳಿಲ್ಲ ಸರ್. ಕಾನೂನಿನ ಆದೇಶ ಏನಿದೆ, ಸರ್ಕಾರಿ ಕಾನೂನು ಕಾಯ್ದೆಗಳು ಏನಿದೆ ಅದನ್ನ ಮಾಡಿ ಸರ್. ನೀವು ಸಾರ್ವಜನಿಕರ ಹಿತನೇ ಕಾಪಾಡಲಿಲ್ಲ, ಕುಡಿಯೋ ನೀರನ್ನೇ ನೀವು ಕೊಡಲಿಲ್ಲ ಅಂದರೆ ಸರ್ಕಾರದ ಇನ್ನೆಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಸರ್. ಹಂಗಾಗಿ ಮಂತ್ರಿಗಳೇನಿದ್ದಾರೆ ಇಲ್ಲಿ ತಲೆ ಕೆಡಿಸ್ಕೋಬೇಕು. ಈಗ ಉಸ್ತುವಾರಿ ಮಂತ್ರಿ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ ಸರ್, ಅವ್ರು ತಲೆ ಕೆಡಿಸ್ಕೋಬೇಕು ಸರ್. ತಲೆ ಕೆಡಿಸ್ಕೊಂಡು ಕೊಡಬೇಕು ಸರ್. ಇಂಥ ವ್ಯವಸ್ಥೆನೇನೇನೋ ಮಾಡಲಿಲ್ಲ ಅಂದರೆ ಖಂಡಿತವಾಗೂ ಪರಮೇಶ್ವರ್ ಮನೆ ಮುಂದಕ್ಕೆ ಇನ್ನು ಹೋಗಲ್ಲ. ನಾವು ಮನೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ನಾವು ವಿಧಾನಸೌಧದ ಮುಂದೆ ಲಕ್ಷಾನುಗಟ್ಟಲೆ ಕಾರ್ಯಕರ್ತರು ಸಾರ್ವಜನಿಕರು ರಾಜಕೀಯ ಪಕ್ಷದವರು ಅಂತ ಅನ್ಕೊಂಬಾರ್ದು. ಇವರು ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಸರ್. ಇದೊಂದೇ ಕಾರ್ಯಕ್ರಮ ಇರೋದು. ಈಗೆಲ್ಲ ಉಗ್ರವಾದ ಹೋರಾಟಗಳನ್ನು ಮಾಡಾಯ್ತು, ಇವಾಗ ಡಿ ಸಿ ಆಫೀಸಲ್ಲಿ ಮಾಡಿದ್ದೀವಿ, ಇನ್ನು ಮುಂದೆ ವಿಧಾನಸೌಧದ ಮುಂದೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇದಕ್ಕೆ ತಾವು ರೆಡಿ ಆಗಬೇಕಾಗುತ್ತೆ. ಕೆಟ್ಟ ಸಂದೇಶ ಇಡೀ ರಾಜ್ಯಾದ್ಯಂತ ಹೋಗೋದು ಬೇಡ. ದಯವಿಟ್ಟು ಇವತ್ತಿಗೆ ಕೊನೆ ಮಾಡಿ, ನಮಗೆ ಬೇಕಾದಂಥ ಪೂರೈಕೆ ಮಾಡಿ ನೀರನ್ನು ಅಂತ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಸರ್. ತುಮಕೂರು ಜಿಲ್ಲೆಯ ಜನತೆಯ ಪರವಾಗಿ ನಾನು ಕೇಳ್ತೀನಿ. ನನ್ನ ಹೆಸರು ಗೋವಿಂದ ರಾಜ್ ಬಿಟಿ ಅಂತ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ತುಮಕೂರು ಜನತೆ ಏನು ಈ ಒಂದು ಹೇಮಾವತಿ ನೀರಿಗಾಗಿ ಅಷ್ಟರ ಮಟ್ಟಿಗೆ ಏನೋ ಹೋರಾಟದ ಒಂದು ರೂಪಕ್ಕೆ ಇಳಿದಿರುವಂಥದ್ದು. ಇಷ್ಟೇ ಅಲ್ಲ, ಇನ್ನೇನಾದರೂ ನಮ್ಮ ನೀರನ್ನು ನಮಗೆ ಕೊಡದೆ ಪಕ್ಕದ ಜಿಲ್ಲೆಗೆ ಹರಿಸುವಂಥ ಪ್ರಯತ್ನ ನಡೆಸಿದರೆ ಅಥವಾ ನಮಗೆ ಏನು ಬೇಕಾಗಿರುವಂಥ ನೀರನ್ನು ನೀಡದೇ ಇದ್ರೆ ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ CM ಮನೆ ಮುಂದೆ ಹಾಗೇನೆ ಏನು ವಿಧಾನಸೌಧದ ಎದುರುಗಡೆ ನಾವು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿ ಒಂದು ಪ್ರತಿಭಟನೆಯನ್ನ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ತುಮಕೂರು.